आत्मीय व्यार्थी कड़े तरगत ना गृह सण कईगारिके समस्या कुछ चर्चा सो इवती तरगत आ गृह सण कईगारिके समस्या सरकार कईगढ़ प्रमुख कार्यक्रम चर्चा सण प्रमाण कईगारिके अभिवृद्धि कार्यक्रम इवत्तिन तरगतियल्लि चर्चिसतक्कंतद्दु सो इल्लि भारतद अर्थव्यवस्थेयल्लि सण्ण प्रमाणद कैगारिकेगळ प्रामुख्यतेयन्न मनगंडु सरकार अवुगळ समर्पक बेळवणिगेगे अनेक कार्यक्रमगळन्न कैगोंडिरतक्कंतद्दु कच्चा वस्तुगळ पूरैके आगिरबहुदु मारुकट्टेय सौलभ्यगळन्न ओदगिसि कोडतक्कंतद्दागलि अथवा साल सौलभ्यगळन्न सुलभ विधि विधान अली कोडमाडतक्कंतद्दु सो हागे मुंतद कार्यक्रम कैगारिके बेळवणिगेगागि सरकार कैगोंडिरतक्कंतद्दन्न नावु काणुत्तेवे अष्टे अल्ल पंचवार्षिक योजने गृह सण कैगारिके बग्गे हेच्चु ओंदु गमनवन्न हरिसलागिरतक्कंतद्दु सार्वजनिक क्षेत्र वतियिंद मोदलनेय योजनेयल्लि 42 ಕೋಟಿ ರೂಪಾಯಿ ಎರಡನೇ ಯೋಜನೆಯಲ್ಲಿ 187 ಕೋಟಿ ರೂಪಾಯಿಗಳು ಮೂರನೇ ಯೋಜನೆಯಲ್ಲಿ 124 ಕೋಟಿ ರೂಪಾಯಿ ವಾರ್ಷಿಕ ಯೋಜನೆಗಳಲ್ಲಿ 132 ಕೋಟಿ ರೂಪಾಯಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ 251 ಕೋಟಿ ರೂಪಾಯಿ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ 510 ಕೋಟಿ ರೂಪಾಯಿ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ 800 ಕೋಟಿ ರೂಪಾಯಿಗಳು ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1000 ಕೋಟಿ ರೂಪಾಯಿ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ 6334 ಕೋಟಿ ರೂಪಾಯಿಗಳನ್ನು ಈ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಮೀಸಲಾಗಿಟ್ಟಿರತಕ್ಕಂತದ್ದನ್ನು ನಾವಿಲ್ಲಿ ಕಾಣುತ್ತೇವೆ ಅಷ್ಟೇ ಅಲ್ಲ ಭಾರತದ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಸಹಕಾರಿ ಸಂಘಗಳು ರಾಜ್ಯ ಹಣಕಾಸು ನಿಗಮಗಳು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ರಾಜ್ಯ ಸಣ್ಣ ಕೈಗಾರಿಕೆಗಳ ನಿಗಮ ಇವೆ ಮುಂತಾದಂತ ಸಂಸ್ಥೆಗಳು ಈ ಕೈಗಾರಿಕೆಗಳಿಗೆ ಸುಲಭ ವಿಧಿ ವಿಧಾನಗಳಲ್ಲಿ ಸಾಕಷ್ಟು ಪ್ರಮಾಣದ ಹಣಕಾಸಿನ ಸೌಲಭ್ಯವನ್ನು ಪೂರೈಕೆ ಮಾಡುವಲ್ಲಿ ಕಂಕಣಬದ್ಧವಾಗಿ ನಿಂತಿರತಕ್ಕಂತದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು ಅಷ್ಟೇ ಅಲ್ಲ 1977 ರ ಕೈಗಾರಿಕಾ ನೀತಿ ಈ ಸಣ್ಣ ಕೈಗಾರಿಕೆಗಳಿಗೆ ಅಪೂರ್ವವಾಗಿರತಕ್ಕಂತ ಒಂದು ಪ್ರಾಶಸ್ತ್ಯವನ್ನು ನೀಡಿರತಕ್ಕಂತದ್ದು ಇದಕ್ಕೆ ಮೊದಲು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಲು ಸಾಧ್ಯವಿದ್ದಂತ ಎಷ್ಟು ವಸ್ತುಗಳನ್ನು ತಮ್ಮಲ್ಲಿರತಕ್ಕಂತ ಅನುಕೂಲ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಕೂಡ ಏನು ಮಾಡ್ತಾ ಇದ್ವು ಉತ್ಪಾದಿಸ್ತಾ ಇದ್ವು 1977 ಕ್ಕಿಂತ ಪೂರ್ವದಲ್ಲಿ ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡತಕ್ಕಂತ ಸರಕುಗಳನ್ನು ದೊಡ್ಡ ಕೈಗಾರಿಕೆಗಳು ಕೂಡ ಉತ್ಪಾದನೆ ಮಾಡ್ತಾ ಇದ್ವು ಇದರಿಂದಾಗಿ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ಕೈಗಾರಿಕೆಗಳ ಒಂದು ಪೈಪೋಟಿಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಆ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಉತ್ಪಾದನೆ ಬಹಳಷ್ಟು ಕುಕ್ಕಿ ಹೋಗಿರತಕ್ಕಂತದ್ದು ಇದನ್ನು ಗಮನಿಸಿರತಕ್ಕಂತ ಸರ್ಕಾರ ಈ ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಬಹುದಾಗಿರತಕ್ಕಂತ ವಸ್ತುಗಳನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಮತ್ತು ಬೃಹತ್ ಕೈಗಾರಿಕೆಗಳು ಉತ್ಪಾದಿಸಬಾರದು ಎಂಬ ಒಂದು ಮೀಸಲಾತಿಯ ನೀತಿಯನ್ನು ಇಲ್ಲಿ ನಿರ್ಣಯಗೊಳಿಸಿರತಕ್ಕಂಥದ್ದು ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಬಹುದಾಗಿರತಕ್ಕಂಥ ವಸ್ತುಗಳನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಬಾರದು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಬಹುದಾಗಿರತಕ್ಕಂಥ ವಸ್ತುಗಳನ್ನು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಬಾರದು ಎಂದು 1977 ರ ಕೈಗಾರಿಕಾ ನೀತಿ ನಿಷ್ಠೂರವಾಗಿರತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡಿರತಕ್ಕಂಥದ್ದು ಅಂದರೆ 1977 ರ ಕೈಗಾರಿಕಾ ನೀತಿಯಲ್ಲಿ ಈ ಸಣ್ಣ ಕೈಗಾರಿಕೆಗಳು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನಾ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿರ್ತಕ್ಕಂಥದ್ದು ಸೊ ಇದಕ್ಕೆ ಮುಂಚೆ ಸಣ್ಣ ಕೈಗಾರಿಕೆಗಳು ಕೇವಲ 180 ಸರಕುಗಳನ್ನು ಉತ್ಪಾದಿಸ್ತಾ ಇದ್ದವು ಆದರೆ 1977 ರ ನೀತಿಯು ಇದನ್ನು 500 ವಸ್ತುಗಳನ್ನು ಉತ್ಪಾದನೆ ಮಾಡುವಂತೆ ಹೆಚ್ಚಳಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಷ್ಟೇ ಅಲ್ಲ
1978 रचिस जिला कैगारिका केंद्र सण कईगारिके स्थापने बेवण सर्व रीतिया सहाय बंद अलगो हाला राज्य सण प्रमाण कईगारिका निगम राज्य सरकार कईगारिका इलाके कईगारिके आद्यत मेरे कच्चा वस्तु आ वंदु कार्य चटुवटिके कैगारिके उत्पादने सुधारणे नावल्ली काणता अष्टे अल्ल सण्ण प्रमाणद कैगारिका निगमगळु कैगारिके सिब्बंदिगळिगे तांत्रिक निपुणते तरबेतियन्न नीडुत्ता बंदिरतक्कंतद्दु कैगारिके उत्पादिसिरतक्कंत अनेक सरकुगळिगे सरकारवे बेडिकेय आदेशवन्न नीडि खरीदी माड्ता इरतक्कंतद्दु कोंडुकोळ्ळता इरतक्कंतद्दु ಇದರಿಂದಾಗಿ ಈ ಕೈಗಾರಿಕೆಗಳ ಉತ್ಪಾದನೆಗೆ ಬೇಡಿಕೆ ಬಂದಿರತಕ್ಕಂತದ್ದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ಅನ್ನೋದು ಈ ರೀತಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸ್ಥಾಪನೆಯಾದಾಗನಿಂದ ಸ್ಥಾಪನೆಯಾಗಿ ಪ್ರಾರಂಭದ 5 ವರ್ಷಗಳವರೆಗೆ ತೆರಿಗೆಯ ರಜೆಯನ್ನು ನೀಡಲಾಗಿರತಕ್ಕಂತದ್ದು ಇದನ್ನ ತೆರಿಗೆ ರಜಾ ಎಂದು ಕರೀತಾ ಇರತಕ್ಕಂತದ್ದು ಅಂದ್ರೆ ಯಾವುದೇ ಒಂದು ಸಣ್ಣ ಉದ್ಯಮ ಅಥವಾ ಸಣ್ಣ ಕೈಗಾರಿಕೆ ಸ್ಥಾಪನೆಯಾದಾಗನಿಂದ ಪ್ರಾರಂಭದ 5 ವರ್ಷಗಳಿಗೆ ಸೋ ಸರ್ಕಾರ ಆ ಕೈಗಾರಿಕೆಗೆ ಯಾವುದೇ ರೀತಿಯ ತೆರಿಗೆಯನ್ನ ವಿಧಿಸದೇ ಇರತಕ್ಕಂತದ್ದು ಇದನ್ನ ನಾವು ತೆರಿಗೆ ರಜಾ ಎಂದು ಕರೀತಾ ಇರತಕ್ಕಂತದ್ದು ಯಾವುದೇ ತೆರಿಗೆಯನ್ನ ಪಾವತಿಸದಿರುವಂತೆ ರಿಯಾಯಿತಿಯನ್ನ ನೀಡತಕ್ಕಂತದ್ದು ಒಂದು ಸಣ್ಣ ಉದ್ಯಮ ಕೈಗಾರಿಕೆ ಪ್ರಾರಂಭವಾಗಿ 5 ವರ್ಷಗಳವರೆಗೆ ಸರ್ಕಾರ ಆ ಕೈಗಾರಿಕೆಯ ಮೇಲೆ ತೆರಿಗೆಯನ್ನ ಯಾವುದೇ ರೀತಿಯ ತೆರಿಗೆಯನ್ನ ವಿಧಿಸದೇ ಇರತಕ್ಕಂತ ಒಂದು ನಿರ್ಣಯವನ್ನ ಕೈಗೊಂಡಿರತಕ್ಕಂತದ್ದು ಈ ರೀತಿ ಸರ್ಕಾರ ಈ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರತಕ್ಕಂತದ್ದು ಈ ಹಲವಾರು ಕಾರ್ಯಕ್ರಮಗಳ ಪ್ರತಿಫಲವಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕ್ರಮಬದ್ಧವಾಗಿ ಪ್ರಗತಿಯತ್ತ ಸಾಗಲಿಕ್ಕೆ ಒಂದು ಉತ್ತಮ ವಾತಾವರಣವನ್ನ ನಿರ್ಮಿಸಿಕೊಡಲಾಯಿತು ಸೋ ಹಾಗಿದ್ರೆ ಸರ್ಕಾರಗಳು ಇಲ್ಲಿ ಈ ಕೈಗಾರಿಕೆಗಳ ಬೆಳವಣಿಗೆಗೆ ಕೈಗೊಂಡಿರತಕ್ಕಂತ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಫಸ್ಟ್ ಒನ್ ಮಾರುಕಟ್ಟೆಯ ಅಭಿವೃದ್ಧಿ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಇಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಮಾಡತಕ್ಕಂತ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾಗಿರತಕ್ಕಂತ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು 2001-2002 ರಲ್ಲಿ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಅಂದ್ರೆ ಈ ಕೈಗಾರಿಕೆಗಳು ಉತ್ಪಾದನೆ ಮಾಡಿರತಕ್ಕಂತ ಸರಕುಗಳನ್ನ ಪ್ರತ್ಯೇಕವಾಗಿ ಮಾರಾಟ ಮಾಡಲಿಕ್ಕೆ ಇಲ್ಲಿ ಮಾರುಕಟ್ಟೆಯನ್ನ ಸರ್ಕಾರ 2001-2002 ರಲ್ಲಿ ಅಭಿವೃದ್ಧಿಪಡಿಸಿ ಕೊಟ್ಟಿರತಕ್ಕಂತದ್ದನ್ನ ನಾವು ಕಾಣ್ತಾ ಇದ್ದೀವಿ ಎರಡನೆಯದು ಹಣಕಾಸಿನ ಪೂರೈಕೆ ಸಪ್ಲೈ ಆಫ್ ಫೈನಾನ್ಸ್ ಭಾರತದ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಸಹಕಾರಿ ಸಂಘಗಳು ರಾಜ್ಯ ಹಣಕಾಸು ನಿಗಮಗಳು ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮಗಳು ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಇವೇ ಮುಂತಾದಂತಹ ಹಣಕಾಸು ಸಂಸ್ಥೆಗಳು ಈ ಕೈಗಾರಿಕೆಗಳಿಗೆ ಸುಲಭ ವಿಧಿ ವಿಧಾನಗಳಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸುವುದರ ಮೂಲಕ ಈ ಕೈಗಾರಿಕೆಗಳ ಉತ್ಪಾದಕತೆಗೆ ಅಥವಾ ಉತ್ಪಾದನೆಗೆ ಒಂದು ಪ್ರೋತ್ಸಾಹವನ್ನು ನೀಡಿರತಕ್ಕಂಥದ್ದು ಇನ್ನು ಮೂರನೆಯದು ನಿಗಮಗಳು ಮತ್ತು ಮಂಡಳಿಗಳ ಸ್ಥಾಪನೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾರ್ಪೊರೇಷನ್ ಅಂಡ್ ಬೋರ್ಡ್ಸ್ ಇಲ್ಲಿ ಸರ್ಕಾರ ಸ್ಥಾಪಿಸಿರತಕ್ಕಂತ ಹಲವಾರು ನಿಗಮಗಳು ಸಂಸ್ಥೆಗಳು ಮತ್ತು ಮಂಡಳಿಗಳು ಈ ಕೈಗಾರಿಕೆಗಳ ಬೆಳವಣಿಗೆಗೆ ಒಂದು ವಿಶೇಷವಾಗಿರತಕ್ಕಂತ ಒಂದು ಪ್ರಯತ್ನವನ್ನ ವಹಿಸಿರತಕ್ಕಂತದ್ದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆಯು ಈ ಕೈಗಾರಿಕೆಗಳಿಗೆ ಪ್ರಗತಿಗೆ ಅಗತ್ಯವಾಗಿರತಕ್ಕಂತ ನೀತಿಗಳನ್ನ ಸೂತ್ರೀಕರಿಸಿ ಕೊಡತಕ್ಕಂತದ್ದು ಇದು ಹಲವಾರು ಸಂಸ್ಥೆಗಳ ನಡುವೆ ಸಮನ್ವಯವನ್ನ ಏರ್ಪಡಿಸುತ್ತಾ ಇರತಕ್ಕಂತದ್ದು ಅಷ್ಟೇ ಅಲ್ಲ ಇದರ ಜೊತೆಗೆ ಪ್ರಮುಖ ಕೆಲವೊಂದಿಷ್ಟು ಮಂಡಳಿಗಳನ್ನ ನಿಗಮಗಳನ್ನ ನಾವಿಲ್ಲಿ ಗಮನಿಸಬಹುದು ಅಖಿಲ ಭಾರತೀಯ ಕೈಮಗ್ಗ ಮಂಡಳಿಯು ಕೈಮಗ್ಗ ಉದ್ಯಮಿಗಳ ಬೆಳವಣಿಗೆಗೆ ಇವತ್ತು ಸಾಕಷ್ಟು ನೆರವಾಗಿರತಕ್ಕಂತದ್ದನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಸಮಿತಿಯು ಕೂಡ ಖಾದಿ ಮತ್ತು ಸಾಂಪ್ರದಾಯಿಕ ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗೆ ಅಗತ್ಯವಾಗಿರತಕ್ಕಂತ ಕ್ರಮಗಳನ್ನು ಕೈಗೊಳ್ಳತಾ ಇರತಕ್ಕಂತದ್ದು ಅಷ್ಟೇ ಅಲ್ಲದೆ ಅಖಿಲ ಭಾರತೀಯ ಕರಕುಶಲ ಮಂಡಳಿ ರೇಷ್ಮೆ ಮಂಡಳಿ ಹಗ್ಗದ ಮಂಡಳಿ ಮುಂತಾದ ಈ ಮಂಡಳಿಗಳು ಈ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಬಹಳಷ್ಟು ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಒಂದು ಪ್ರೋತ್ಸಾಹವನ್ನು ನೀಡಿಸ್ತಾ ಇರತಕ್ಕಂಥದ್ದು ಸಲ್ಲಿಸ್ತಾ ಇರತಕ್ಕಂಥದ್ದು ಅಂಡ್ ಫೋರ್ತ್ ಒನ್
ಸರಕುಗಳ ಉತ್ಪಾದನೆಯ ಮೀಸಲಾತಿ ರಿಸರ್ವೇಷನ್ ಆಫ್ ಪ್ರೊಡಕ್ಷನ್ ಆಫ್ ಗೂಡ್ಸ್ 1977 ಕೈಗಾರಿಕಾ ನೀತಿಯು ಸಣ್ಣ ಕೈಗಾರಿಕೆಗಳಿಗೆ ಅಪೂರ್ವವಾಗಿರ್ತಕ್ಕಂಥ ಒಂದು ಪ್ರಾಶಸ್ತ್ಯವನ್ನು ನೀಡಿತು. ಇದಕ್ಕೆ ಮೊದಲು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಲು ಸಾಧ್ಯವಿರ್ತಕ್ಕಂಥ ಎಷ್ಟೇ ವಸ್ತುಗಳನ್ನು ತಮ್ಮಲ್ಲಿರುವ ಅನುಕೂಲ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಸಣ್ಣ ಮತ್ತು ಬೃಹತ್ ಮತ್ತು ದೊಡ್ಡ ಕೈಗಾರಿಕೆಗಳು ಆ ಸರಕುಗಳನ್ನು ಉತ್ಪಾದಿಸ್ತಾ ಇದ್ದವು. ಇದರಿಂದ ಸಣ್ಣ ಕೈಗಾರಿಕೆಗಳಿಗೆ ಬಹಳಷ್ಟು ಹಿನ್ನಡೆಯಾಗಿತ್ತು. ಈ ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಬಹುದಾಗಿರ್ತಕ್ಕಂಥ ವಸ್ತುಗಳನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಬಾರದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ಸರಕುಗಳನ್ನು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಬಾರದು, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸ್ತಕ್ಕಂಥ ಸರಕುಗಳನ್ನು ಈ ಹಿಂದಿನ ಎರಡೂ ಕೈಗಾರಿಕೆಗಳು ಉತ್ಪಾದಿಸಬಾರದು ಎಂಬ ಒಂದು ಉತ್ಪಾದನಾ ಮೀಸಲಾತಿಯನ್ನು 77 ಕೈಗಾರಿಕಾ ನೀತಿ ನಿಷ್ಠೂರವಾಗಿ ಜಾರಿಗೆ ತಂದಿರತಕ್ಕಂಥದ್ದು. ಹಾಗಾಗಿ 1977 ನೀತಿಯು ಈ ಕೈಗಾರಿಕಾ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಈ ನಿರ್ಣಯ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಅಂಡ್ ಫಿಫ್ತ್ ಒನ್, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್ ಅಂತ ಕರೀತಾರೆ. 1978 ರಚಿಸಿರ್ತಕ್ಕಂತಹ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಈ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಬೆಳವಣಿಗೆಗೆ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತಾ ಬಂದಿರತಕ್ಕಂಥದ್ದು. ಈ ಕೇಂದ್ರಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗಾಗಿಯೇ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಉದ್ಯಮಶೀಲತಾ ತರಬೇತಿಯನ್ನು ಇವತ್ತಿನ ಯುವಕರಿಗೆ ನೀಡುತ್ತಾ ಬಂದಿರತಕ್ಕಂಥದ್ದು. ಉದ್ಯಮಶೀಲರ ಜಾಗೃತಿಯನ್ನು ಮೂಡಿಸುವಲ್ಲಿ ಈ ಕೇಂದ್ರಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳ ಕಚ್ಚಾ ವಸ್ತುಗಳನ್ನು ಹಣಕಾಸಿನ ನೆರವನ್ನು ಮತ್ತು ಮಾರುಕಟ್ಟೆಯ ಸೌಲಭ್ಯವನ್ನು ದೊರಕಿಸಿಕೊಡುವಲ್ಲಿ ಕೂಡ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಬಹಳಷ್ಟು ನೆರವಾಗಿರ್ತಕ್ಕಂಥದ್ದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಅಂಡ್ ಸಿಕ್ಸ್ತ್ ಒನ್, ಕಚ್ಚಾ ವಸ್ತುಗಳ ಪೂರೈಕೆ, ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್. ರಾಜ್ಯ ಸಣ್ಣ ಪ್ರಮಾಣದ ಕೈಗಾರಿಕಾ ನಿಗಮಗಳು ಮತ್ತು ರಾಜ್ಯ ಸರ್ಕಾರಗಳ ಕೈಗಾರಿಕಾ ಇಲಾಖೆಗಳು ಈ ಕೈಗಾರಿಕೆಗಳಿಗೆ ಆದ್ಯತೆಯ ಮೇರೆಗೆ ಕಚ್ಚಾ ಸರಕುಗಳನ್ನು ಪೂರೈಕೆ ಮಾಡ್ತಾ ಇರತಕ್ಕಂಥದ್ದು. ಇದರಿಂದ ಈ ಕೈಗಾರಿಕೆಗಳು ಕಡಿಮೆ ಬೆಲೆಯಲ್ಲಿ ತಗ್ಗಿದ ಸ್ಪರ್ಧೆಯಿಂದ ಹೆಚ್ಚಿನ ಒಂದು ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಪಡೆದುಕೊಂಡು ತನ್ನ ಉತ್ಪಾದಕತೆಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆಯೇ ಉಳಿದಂತಹ ಈ ಕಾರ್ಯಕ್ರಮಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಧನ್ಯವಾದಗಳು.